ಬರ ಪರಿಹಾರ ಆಡಳಿತ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಸಿಗ್ತಾ ಇಲ್ಲ, ಅನುದಾನವೇ ಸಿಗ್ತಾ ಇಲ್ಲ, ಇನ್ ನಮ್ದೇನ್ರಿ ಪಾಡು ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದಾರೆ. ಏನಂತೀರಿ ಅವ್ರಿಗೆ? ಏನು ಉತ್ತರ ಕೊಡ್ತೀವಿ? ಅವ್ರಿಗೆ ಸ್ವಲ್ಪ ಉದ್ಯೋಗಿಗಳಿದಾರ, ಉದ್ಯೋಗಿಗಳಿಗೆ ಗೊತ್ತಾನೆ ಕೆಲ್ಸಿಲ್ದವ್ರು ಮಾಡ್ತಾರಂತಾರಲ್ಲ ಅಂತದ್ದು. ಒಂದು ವಿರೋಧ ಪಕ್ಷವಾಗಿ ನಾನು ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ನಮ್ಗೆ ಬಹಳ ಗೌರವದಿಂದ ನೋಡ್ತೀನಿ, ಅದಕ್ಕೆ ನೆಗೆಟಿವ್ ಮಾತಲ್ಲ. ಬಟ್ ಅವ್ರು ಇತ್ತಿತ್ತಲಾಗಿ ಬಳಸ್ತಕ್ಕಂಥ ಭಾಷೆ, ಅದಕ್ಕೆ ಅವ್ರಿಗೆ ಉದ್ಯೋಗಿಗಳು ಒಂದೇನ, ಅವ್ರು ಬಳಸ್ತಕ್ಕಂಥ ಪದಗಳು ವಿರೋಧ ಪಕ್ಷಕ್ಕೆ ಸಲಹೆ ಕೊಡಲಿ, ನಾವು ವಿರೋಧ ಮಾಡಬಾರ್ದು ಅಂತ ಹೇಳಂಗಿಲ್ಲ. ಈ ಬಾರಿ ಇಷ್ಟೆಲ್ಲ ಸಮಸ್ಯೆ ಇದೆ, ಇಂಥ ಸಮಸ್ಯೆಗೆ ಒಂದರ ಪ್ರಶ್ನೆ ಮಾಡಿದ್ರು ಅವರು ಬರೇ ಬೈಕಾಟು ಬರೇ ಇದು ಸರಿದೆ. ಅದಕ್ಕೆ ನೀವಿದ್ದಾಗೂ ಅದನ್ನ ಮಾಡ್ತಿದ್ರೆ ಅವ್ರಿದ್ದಾಗ ಅದನ್ನ ಮಾಡ್ತೀವಿ. ಸಂಪೂರ್ಣವಾಗಿ ಯಾವ ವಿರೋಧ ಪಕ್ಷಗಳು ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗ ಹೌದು, ಅವರು ಹೋರಾಟ ಮಾಡಿದ್ದಾರೆ. ಬಟ್ ಪೂರ್ತಿ ಸದನ ಒಂದೊಂದು ವಾರ ಅದಕ್ಕೆ ತಗೊಂಡ್ರ ಉದಾಹರಣೆ ತೋರಿಸಿ ನನ್ನ ಮುಂದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಣ್ಣದಾಗ, ಅವಾಗ ವಿರೋಧ ಪಕ್ಷ ಕಾಂಗ್ರೆಸ್ ಇತ್ತು, ಅವಾಗ ನಾನು ಜನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ. ರೆಡ್ಡಿ ಸರ್, ಸದನ ಅಂದ್ರೆ ಕದನ ಅಂತ ಯಾವಾಗ್ಲೂ ಇರುವಾಗ ನಾನು ಗೊತ್ತ ಸದನ ನೋಡಿ, ರಾಮಕೃಷ್ಣ ಹೆಗಡೆ ಅವ್ರ ಗಡಿಯಲ್ಲಿ ಬೆಳೆದವ್ರು ನಾವು. ಅಲ್ಲ ಸರ್ ಆಗ್ಲಿ ಕೇಳಿ ಒಂದ್ ನಿಮಿಷ, ಸದನ ಹೆಂಗ್ ನಡೆಸ್ಬೇಕು ಏನ್ ನಡೆಸ್ಬೇಕು ನನಗ್ ಗೊತ್ತಿಲ್ವಾ. ಸದನ ನಡಿಬೇಕು ಆದ್ರೆ ಆರೋಗ್ಯಕರವಾಗಿ. ಈಗ ಆರೋಗ್ಯಕರವಾಗಿಲ್ಲ ಅಂತೀರಿ? ಇಲ್ಲ. ಓಕೆ, ಅವ ಇತ್ತಿಂದ ಇವ ಇತ್ತಿಂದ ಈಗ ವ್ಯವಸ್ಥೆ ಹೆಂಗಿದೆ? ಯಾಕ ಅಲ್ಲ, ನೀವು ಆಡಳಿತ ಪಕ್ಷದವರು ಅಷ್ಟ್ಯಾಕೆ ಅವಕಾಶ ಮಾಡ್ಕೊಡ್ತೀರಿ ಅವ್ರಿಗೆ? ಯಾಕೆ ಆಹಾರ ಆಗ್ತಾ ಇದ್ರಿ? ಎಲ್ಲ ಆರೋಗ್ಯವಿ ಎಲ್ಲಿ ಈಗ? ಮತ್ತೆ ಎಲ್ಲ ಬೈಕಾಟ್ ಮಾಡ್ತಾರೆ ಅವ್ರಿಗೆ, ನೋಡಿ ಸದನ ಮಾಡಕ್ ಬಿಡಲ್ಲ. ನಾವು ಒಂದ್ ಹೇಳಿದ್ವಿ ವಾಲ್ಮೀಕಿ ಅಗರ್ನ ನಮ್ಮ ಎದುರಿಗೆ ಬಂದ, ನಾವ್ಯಾರು ಸಿ ಎಲ್ ಪಿ ಒಪ್ಪಲಿಲ್ಲ ಅದನ್ನ, ಯಾರು ತಪ್ಪು ಮಾಡಿದ್ರೆ ಅವ್ರು ಉಪ್ಪು ತಿಂತಾರಂತ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ಅದನ್ನ ಎಸ್ ಐ ಟಿ ಕೊಟ್ರು, ಮೋರ್ ದೆನ್ 60-70% ಹಣ ರಿಕವರಿ ಮಾಡಿದ್ರು. ಯಾರು ಮನುಷ್ಯ ತಪ್ಪು ಮಾಡಿದ್ರು ಅದಕ್ಕೇನು ಯಜಮಾನ ಕಾರಣ? ಈ ಒಂದು ಯಜಮಾನ ಇರ್ತಾರ ಮನ್ಯಾಗ, ನಾಲ್ಕು ಮಂದಿ ಅಂತವ್ರು ಇರ್ತಾರ, ತಂದೆ ತಾಯಿ ಇರ್ತಾರ, ಒಬ್ಬ ಮಗ ತಪ್ಪು ಮಾಡಿದ್ರೆ ಇಡೀ ಆ ಕುಟುಂಬಕ್ಕೆ ತಂದ್ರೆ ಸಹಜ ಅಲ್ಲ? ಒಂದು ಮನೆ ಯಾರ ಒಂದ್ ಮಗ ಹಿಂಗೇನ ಮಾಡ್ಯಾನಂದ್ರೆ ಆ ಮನೆಗೆ ಬೈಯೋದು ಸಹಜ. ಅದನ್ನ ನೀವ್ ಯಾಕೆ ಹೆಲ್ದಿಯಾಗಿ ಸ್ವೀಕರಿಸಬಾರ್ದು ಇಷ್ಟೆಲ್ಲ ದೊಡ್ಡ ಅನುಭವ ಇರೋರು? ನಾ ಕೇಳ್ರಿ, 130 ಜನ ಅದೇನು ಏನು ಇವ್ರು ಹೇಳಕ್ ಕೇಳ್ತೀವ? ನಮಗೂ ತಾಕತ್ತಿಲ್ಲ, ಅದಕ್ಕೆ ಉತ್ತರ ಕೊಡುವಷ್ಟಿಲ್ಲ. ಅವ್ರ ಹಗರಣಗಳು ನಮ್ಮ ಇದ್ರಿಗೆ ಇಲ್ಲ. ಬಟ್ ಈ ಹಗರಣಗಳು ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಅವ್ರ ವಿರೋಧ ಪಕ್ಷಕ್ಕೆ ನಮ್ ಟೀಕೆ ಮಾಡೋದ್ ನಾನು ಹಂಗಿಲ್ಲ. ಅಲ್ಲ ಸರ್, ಒಬ್ಬ ಮುಖ್ಯಮಂತ್ರಿ ನಾನು ಒಂದ್ ಕಂಪ್ಲೀಟ್ ಮಾಡಿ ಹೇಳಿ ಹೇಳಿ. ಸಿದ್ದರಾಮಯ್ಯ ಸಾಹೇಬರು 14-15 ಬಜೆಟ್ ಮಂಡನೆ ಮಾಡಿಲ್ಲ. ಹೌದು, ರಾಜಕೀಯ ಅನುಭವ. ಅವರು ಮೂಡ ಸೈಡ್ ನಲ್ಲಿ ಒಂದು ಅಪಾದನೆ ಕೊಟ್ಟರು ಪತ್ನಿಯವರ ಪತ್ನಿಯವರು ಆ ಮನುಷ್ಯ ಅಪ್ಪಿ ತಪ್ಪಿ ನನ್ನ ಅನುಭವದಾಗ ಇಂಥ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲ, ನಂಬಿಕೆ ಬೇರೆ, ಒಂದ್ ನಿಮಿಷ, ಒಂದ್ ನಂಬಿಕೆ ಬೇರೆ. ಇವತ್ತು ದಾಖಲೆಗಳ ಬಗ್ಗೆ ಐತಿ, ಒಬ್ಬ ನ್ಯಾಯಾಧೀಶ ಶ್ರೀ ಪಿ ಎನ್ ದೇಸಾಯಿ ಅವ್ರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ಕೊಟ್ಟ ನಂತರ ಮತ್ ನೀವು ಸಿಬಿಐ ಕೊಡ್ಬೇಕು ಇದು ಕೊಡ್ಬೇಕಕ್ಕೆ ಈ ರಾಜ್ಯದ ಪೊಲೀಸರ ಮೇಲೆ ವಿಶ್ವಾಸ ಇಲ್ವಾ? ಹೋಮ್ ಮಿನಿಸ್ಟರ್ ಆಗಿ ಪೊಲೀಸರಿಗೆ ಏನು ಬೈದು? ನಮ್ಮ ರಾಜ್ಯದ ಪೊಲೀಸರಿಗೆ ನಾವು ಗೌರವ ಕೊಡದೇ ಇದ್ರೆ ಏನು ಮಹಾರಾಷ್ಟ್ರದವ್ರು ಆಂಧ್ರದವ್ರು ಕೊಡ್ತಾರೆ ನಮ್ಗೆ? ನಾವು ಕೊಡ್ಬೇಕಲ್ಲ, ನಮ್ಮ ಕರ್ತವ್ಯ ಅಲ್ಲ. ನಮ್ಮ ಪೊಲೀಸರು ನಾವು ಅಧಿಕಾರಿ ನಾವು ಎಮ್ ಎಲ್ ಎಗಳು ಹೋದ್ರೆ ಸೆಲ್ಯೂಟ್ ಮಾಡ್ತಾರೆ, ನಮ್ಗೆ ಗೌರವ ಕೊಡಲ್ಲ ಅವರು. ಇದೇ ವಿಚಾರವನ್ನು ತಾವು ಪಾಸಿಟಿವ್ ಆಗಿ ತಗೋಬಾರ್ದು. ಯಾರಿಗೆ ಬೇಕಾದ್ರೂ ಕೊಡ್ಲಿ ರೀ, ನಾವು ತಪ್ಪು ಮಾಡಿಲ್ಲ, ನಾವು ಆರಾಮಾಗಿ ಬರ್ತೀವಿ ಅನ್ನೋ ಒಂದು ಧೈರ್ಯ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇಲ್ಲ? ನಮ್ಗೆ ಯಾಕೆಲ್ಲ ಸಾಕತ್ತೆ ಇತ್ತಂತ ಮತ್ತೆ ಮುಂದುವರ್ಚಿವಿ. ಅಲ್ಲ, ಆದ್ರೆ ಹಂಗೂ 136 ಎಮ್ ಎಲ್ ಎಗಳದೇನು? ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಜಾರಿಟಿ ಇತ್ತಂದ್ರೆ ರಾಜೀನಾಮೆ ಕೊಡಲ್ಲ, ಕೊಡ್ತಾನೆ ಯಾರ ಇಲ್ಲ. ಒಬ್ಬ ಮುಖ್ಯಮಂತ್ರಿ 136 ಜನ ಗೆದ್ದು ಸಮರ್ಥವಾಗಿ ಅಧಿಕಾರ ಕೊಡ್ತಕ್ಕಂಥವನು ರಾಜೀನಾಮೆ ಅಂದ್ರೆ ಹಂಗ ಇದ್ರ ಚೀಟಿ ಅಂತ ತಿಳ್ಕೊಂಡಾರ ನೀವು? 136 ಇರಲಿ 36 ಇರಲಿ, ತಪ್ಪು ಮಾಡಿದ್ರೆ ಅದಕ್ಕೆ ತಲೆಬಾಗ. ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಕ್ಕಂದು ಅವಕಾಶ ಕೊಡಲ್ಲ. ಅಲ್ಲ, ಈಗ ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, ಹಂಗ ಹೇಳಲೇಬೇಕು. ನಾ ಕಾಂಗ್ರೆಸ್ ಅಂತ ಒಂದ್ ಕಡೆ ಕಾಂಗ್ರೆಸ್ ಎಸ್ ನಮ್ಮ ಪಾರ್ಟಿ ಲೀಡರ್. ಓಕೆ, ಬಟ್ ಅವ್ರು ವೈಯಕ್ತಿಕವಾಗಿ ನನ್ಗೆ ಬಹಳ ಹತ್ರ ಅಲ್ಲ. ಅವರು ಸ್ಟೇಟ್ ಜನತಾದಳ ಅಧ್ಯಕ್ಷ ಆಗಿದ್ರು. ಹೌದು, ನಾನು ಜನತಾದಳ ಅವ್ರು ನೋಡೇನಿ, ಅವ್ರ ಟ್ರ್ಯಾಕ್ ರೆಕಾರ್ಡ್ ನಂಗೆ ಗೊತ್ತಾಗಿ. ಫೈನ್, ಆಗ್ಲಿ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.